ಸರ್, ಅದೇ ಎಸ್ಐಟಿ ವಿಚಾರದಲ್ಲಿ ಬೆದರಿಕೆ ಹಾಕ್ತಾ ಇದಾರೆ, ಮೂರ್ನಾಲ್ಕು ಜನ ಯೂನಿಫಾರ್ಮ್ ಅಲ್ಲಿ ಬಂದು ಸಂತ್ರಸ್ತರ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಮಹಿಳಾ ಆಯೋಗ ದೂರು ಕೊಡ್ಲಿಕ್ಕೆ ಮುಂದಾಗಿದೆ ಸರ್. ಅಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಈ ತರ ಆಗ್ತಾ ಇದೆ ಸರ್, ಯಾರ್ದು ಬೆದರಿಕೆ ಹಾಕ್ತಿರೋದಂತ ಗೊತ್ತಿಲ್ಲ. ಅದು ಯಾರು ಬೆದರಿಕೆ ಹಾಕ್ತಾ ಇದ್ದಾರೆ ಅವ್ರಿಗೆ? ರಾಷ್ಟ್ರೀಯ ಮಹಿಳಾ ಆಯೋಗ ಎಸ್ಐಟಿ ಅವರಿಗೆ ಮಾತಾಡ್ಲಿ, ಅವರಿಗೆ ಏನು ಬೆದರಿಕೆ ಬಂದಿದೆ ಅವರಿಗೆ ತಿಳಿಸ್ಲಿ, ಆಮೇಲೆ ಅವ್ರು ಏನ್ ಕ್ರಮ ತಗೋಬೇಕೋ ತಗೊಳ್ತಾರೆ. ಒಕ್ಕಲಿಗರ ನಾಯಕರನ್ನ ಇಟ್ಟುಕೊಂಡು ಈ ರೀತಿಯಾಗಿ ಒಂದು ಬೇರೆ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಇಲ್ಲ ರೀ, ಅದೆಲ್ಲ ನಾನು ಉತ್ತರ ಕೊಡಕ್ ಹೋಗೋದಿಲ್ಲ ಅದಕ್ಕೆಲ್ಲ. ಸರ್, ಈಗ ದೇವರಾಜಗೌಡ ವಿರುದ್ಧ ಹೊಳೆ ನರಸಿಂಹಪುರದಲ್ಲಿ ಒಂದು ಎಫ್ಐಆರ್ ಆಗಿತ್ತು, ಅದೇನಾದ್ರು ತನಿಖೆ ಆಗ್ತಿದೆ, ಸ್ಟೇಟಸ್ ಹೆಂಗಿದೆ ಸರ್? ಎಲ್ಲ ಮಾಡ್ತಾರೆ ಇವ್ರೇ, ಅದೆಲ್ಲವನ್ನು ನಾನು ಹೇಳಕ್ ಬರುತ್ತಾ. ಎಸ್ಐಟಿ ಏನ್ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ಹೇಳೋದಿಲ್ಲ ಅವರು. ಅವ್ರಿಗೇನು ಕಾನೂನು ಪ್ರಕಾರ ಅವ್ರಿಗೇನು ನಾವು ಮ್ಯಾಂಡೇಟ್ ಕೊಟ್ಟಿದ್ದೀವಿ ಆ ಪ್ರಕಾರ ಮಾಡ್ತಾರೆ. ಅದನ್ನೆಲ್ಲ ನಾವು ಪ್ರತಿ ದಿವಸನು ಕೂಡ ಅದನ್ನ ಹೇಳಕ್ ಬರೋದಿಲ್ಲ. ಏನೆಲ್ಲ ಕಂಪ್ಲೇಂಟ್ಸ್ ಬರುತ್ತೆ, ಏನ್ ಅವರಿಗೆ ಪ್ರೊಸೀಜರ್ ಅಲ್ಲಿ ಏನ್ ಮಾಡಬೇಕು ಅದನ್ನೆಲ್ಲ ಎಸ್ಐಟಿ ಮಾಡ್ತಾರೆ. ಅದನ್ನ ಪ್ರತಿ ದಿವಸನು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳಕ್ ಆಗೋದಿಲ್ಲ. ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ ದೇವರಾಜಗೌಡ ವಿರುದ್ಧ, ಎಲ್ಲ ಕ್ರಮ ತೊಳ್ತಾರೆ. ಸಿ, ಅವರು ಗಮನಿಸ್ತಾರೆ, ವಿಡಿಯೋ ವೈರಲ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಗಳು ಬರೋದಿರ್ಬೋದು, ಕಂಪ್ಲೇಂಟ್ಸ್ ಗಳು ಬರೋದಿರ್ಬೋದು, ಅದೇನೇ ಬಂದ್ರು ಅವರಿಗೆ ಎಸ್ಐಟಿನವರು ಅದನ್ನ ನೋಡ್ಕೊಳ್ತಾರೆ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆದಿದ್ರೆ ಬೇರೆ ವಿಚಾರ, ಆದ್ರೆ ಈ ಕೇಸಿಗೆ ಅಲ್ಲಲ್ಲ, ಇದು ಎಲ್ಲ ಒಟ್ಟಾರೆ ಇದಕ್ಕೆ ಬರುತ್ತಲ್ವಾ, ಈ ಹಗರಣಕ್ಕೆ ಬರುತ್ತೆ. ಅದರಿಂದ ಅವರೇ ಅದನ್ನ ಎಸ್ಐಟಿನವರೇ ಗಮನಿಸ್ತಾರೆ. ಥ್ಯಾಂಕ್ ಯು ಸರ್. ಅದೇ ಎಸ್ಐಟಿ ವಿಚಾರದಲ್ಲಿ ಬೆದರಿಕೆ ಹಾಕ್ತಾ ಇದಾರೆ, ಮೂರ್ನಾಲ್ಕು ಜನ ಯೂನಿಫಾರ್ಮ್ ಅಲ್ಲಿ ಬಂದು ಸಂತ್ರಸ್ತರ ಬೆದರಿಕೆ ಹಾಕಿದ್ರೆ ಅಂತ ಹೇಳಿ ಮಹಿಳಾ ಆಯೋಗ ದೂರು ಕೊಡ್ಲಿಕ್ಕೆ ಮುಂದಾಗಿದೆ ಸರ್. ಅಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಈ ತರ ಆಗ್ತಾ ಇದೆ ಸರ್, ಯಾರ್ದು ಬೆದರಿಕೆ ಹಾಕ್ತಿರೋದಂತ ಗೊತ್ತಿಲ್ಲ. ಅದು ಯಾರು ಬೆದರಿಕೆ ಹಾಕ್ತಾ ಇದ್ದಾರೆ ಅವ್ರಿಗೆ? ರಾಷ್ಟ್ರೀಯ ಮಹಿಳಾ ಆಯೋಗ ಎಸ್ಐಟಿ ಅವರಿಗೆ ಮಾತಾಡ್ಲಿ, ಅವರಿಗೆ ಏನು ಬೆದರಿಕೆ ಬಂದಿದೆ ಅವರಿಗೆ ತಿಳಿಸ್ಲಿ, ಆಮೇಲೆ ಅವ್ರು ಏನ್ ಕ್ರಮ ತಗೋಬೇಕೋ ತಗೊಳ್ತಾರೆ. ಒಕ್ಕಲಿಗರ ನಾಯಕರನ್ನ ಇಟ್ಟುಕೊಂಡು ಈ ರೀತಿಯಾಗಿ ಒಂದು ಬೇರೆ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಇಲ್ಲ ರೀ, ಅದೆಲ್ಲ ನಾನು ಉತ್ತರ ಕೊಡಕ್ ಹೋಗೋದಿಲ್ಲ ಅದಕ್ಕೆಲ್ಲ. ಸರ್, ಈಗ ದೇವರಾಜಗೌಡ ವಿರುದ್ಧ ಹೊಳೆ ನರಸಿಂಹಪುರದಲ್ಲಿ ಒಂದು ಎಫ್ಐಆರ್ ಆಗಿತ್ತು, ಅದೇನಾದ್ರು ತನಿಖೆ ಆಗ್ತಿದೆ, ಸ್ಟೇಟಸ್ ಹೆಂಗಿದೆ ಸರ್? ಎಲ್ಲ ಮಾಡ್ತಾರೆ ಇವ್ರೇ, ಅದೆಲ್ಲವನ್ನು ನಾನು ಹೇಳಕ್ ಬರುತ್ತಾ. ಎಸ್ಐಟಿ ಏನ್ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ಹೇಳೋದಿಲ್ಲ ಅವರು. ಅವ್ರಿಗೇನು ಕಾನೂನು ಪ್ರಕಾರ ಅವ್ರಿಗೇನ್ ನಾವು ಮ್ಯಾಂಡೇಟ್ ಕೊಟ್ಟಿದ್ದೀವಿ ಆ ಪ್ರಕಾರ ಮಾಡ್ತಾರೆ. ಅದನ್ನೆಲ್ಲ ನಾವು ಪ್ರತಿ ದಿವಸನು ಕೂಡ ಅದನ್ನ ಹೇಳಕ್ ಬರೋದಿಲ್ಲ. ಏನೆಲ್ಲ ಕಂಪ್ಲೇಂಟ್ಸ್ ಬರುತ್ತೆ, ಏನ್ ಅವರಿಗೆ ಪ್ರೊಸೀಜರ್ ಅಲ್ಲಿ ಏನ್ ಮಾಡಬೇಕು ಅದನ್ನೆಲ್ಲ ಎಸ್ಐಟಿ ಮಾಡ್ತಾರೆ. ಅದನ್ನ ಪ್ರತಿ ದಿವಸನು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳಕ್ ಆಗೋದಿಲ್ಲ. ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ ದೇವರಾಜಗೌಡ ವಿರುದ್ಧ, ಎಲ್ಲ ಕ್ರಮ ತೊಳ್ತಾರೆ. ಸಿ, ಅವರು ಗಮನಿಸ್ತಾರೆ, ವಿಡಿಯೋ ವೈರಲ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಗಳು ಬರೋದಿರ್ಬೋದು, ಕಂಪ್ಲೇಂಟ್ಸ್ ಗಳು ಬರೋದಿರ್ಬೋದು, ಅದೇನೇ ಬಂದ್ರು ಅವರಿಗೆ ಎಸ್ಐಟಿನವರು ಅದನ್ನ ನೋಡ್ಕೊಳ್ತಾರೆ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆದಿದ್ರೆ ಬೇರೆ ವಿಚಾರ, ಆದ್ರೆ ಈ ಕೇಸಿಗೆ ಅಲ್ಲಲ್ಲ, ಇದು ಎಲ್ಲ ಒಟ್ಟಾರೆ ಇದಕ್ಕೆ ಬರುತ್ತಲ್ವಾ, ಈ ಹಗರಣಕ್ಕೆ ಬರುತ್ತೆ. ಅದರಿಂದ ಅವರೇ ಅದನ್ನ ಎಸ್ಐಟಿನವರೇ ಗಮನಿಸ್ತಾರೆ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.